ವಯಸ್ಕ ಮತದಾನ ಪದ್ಧತಿಯಿಂದಾಗಿ ಹೊಲಗೇರಿ ಮಾದಿಗೇರಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಅಕ್ಕ ಅಣ್ಣ ಅಪ್ಪ ಅಂತ ಕೇಳಕ್ಕೆ ಶುರು ಮಾಡಿದ್ರು. ಗೌಡರು ಪಟೇಲರು ಶಾನ್ಭೋಗರು ಹೊಲೆಯರು ಮಾದಿಗರಿಗೆ ಕೈ ಮುಗಿಯೋದು ನೋಡಿದ್ದೀರ? ಪೋಲಿಂಗ್ ಬೂತಲ್ಲಿ ಕ್ಯೂ ನಿಂತ್ಕೋಬೇಕಲ್ಲ, ಕ್ಯೂ ನಿಂತ್ಕೊಳ್ಳುವಾಗ ಮುಟ್ಟಬೇಡ ಅನ್ನೋರು ಮುಟ್ಟಿಸ್ಕೊಳಕ್ಕೆ ಶುರು ಆಗ್ಬಿಟ್ರು ನೋಡಿ. ವಯಸ್ಕ ಮತದಾನ ಪದ್ಧತಿ ಇದೆಯಲ್ಲ, ವಯಸ್ಕ ಮತದಾನ ಪದ್ಧತಿ 1935 ಕಾಯ್ದೆಯಿಂದ ಬಂದಿದ್ದು. ಆಮೇಲೆ 1950 ಸಂವಿಧಾನ ಬಂದಾಗ ಅಲ್ಲಿಗೆ ಸೇರಿಸಿದ್ರು ಅದನ್ನು. ಭಾರತದಲ್ಲಿ ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು ಅಂದರೆ ನೀವು ವಯಸ್ಕ ಮತದಾನ ಪದ್ಧತಿಯನ್ನು ತನ್ನಿ ಅಂತ ಹೇಳಿದ್ದು ಫಸ್ಟ್ ಟೈಮು ಡಾಕ್ಟರ್ ಅಂಬೇಡ್ಕರ್. ಮಹಾತ್ಮ ಗಾಂಧಿನೂ ಹೇಳಿಲ್ಲ, ನೆಹರೂನು ಹೇಳಿಲ್ಲ, ಯಾರು ಹೇಳಿಲ್ಲ. ಇವತ್ತು ಎಲ್ಲರೂ ಕಾಂಗ್ರೆಸ್ನವ್ರು ಏನು ಮಾತಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ಅಂತ ಮಾತಾಡ್ತಾ ಇದ್ದಾರಲ್ಲ ಈ ಜನ. ವಯಸ್ಕ ಮತದಾನ ಪದ್ಧತಿ ಕೇಳಿದಾಗ ಅದನ್ನು ವಿರೋಧಿಸಿದ್ರು. ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಅವರ ನೇತೃತ್ವದಲ್ಲಿ ಒಂದು ಟೀಮ್ ಕಟ್ಕೊಂಡು ಸೈಮನ್ ಆಯೋಗದ ಮುಂದೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಈಗ ನಮ್ಮ ದೇಶಕ್ಕೆ ಬೇಕಾಗಿಲ್ಲ, ಬ್ರಿಟಿಷರೇನು ಲಿಮಿಟೆಡ್ ಫ್ರಾಂಚೈಸ್ ತಂದಿದ್ದಾರೆ, ಸೀಮಿತ ಮತದಾನ ಪದ್ಧತಿ ಅದೇ ಸರಿ ಇದೆ ಅಂತ ಹೇಳಿದವರು ಕಾಂಗ್ರೆಸ್ನವರು. ಅದು ಯಾರು? ಮೋತಿಲಾಲ್ ನೆಹರು ಹೇಳಿದ್ದು. ಬಾಬಾ ಸಾಹೇಬರು ವಯಸ್ಕ ಮತದಾನ ಪದ್ಧತಿ ತರಬೇಕು. ಅಲ್ಲಿವರೆಗೆ ಮತದಾನ ಪದ್ಧತಿ ಅನ್ನೋದು ಬಹಳ ಸೀಮಿತವಾಗಿತ್ತು. ವಿಶೇಷ ಅಂದ್ರೆ ನನಗೆ ಹೆಮ್ಮೆ ಅನ್ಸೋದು ಏನು ಅಂತಂದ್ರೆ, ಈ ಮತದಾನದ ಮೂಲಕ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಪದ್ಧತಿನ ಮೊಟ್ಟ ಮೊದಲು ಜಾರಿಗೆ ತಂದವರು ಮೈಸೂರು ಸಂಸ್ಥಾನದ ಒಡೆಯರು ಚಾಮರಾಜ ಒಡೆಯರು. 1881 ಪ್ರಜಾಪ್ರತಿನಿಧಿ ಸಭೆ ನೇಮಕ ಮಾಡಿದ್ರು. ಆ ಪ್ರಜಾಪ್ರತಿನಿಧಿ ಸಭೆಗೆ ಒಂದಷ್ಟು ಗುಂಪುಗಳನ್ನ ನಾಮಕರಣ ಮಾಡ್ತಿದ್ರು. ನಾಮಕರಣ ಮಾಡ್ತಿದ್ದಂತ ಪದ್ಧತಿ ಹೋಗಿ ಆಯ್ಕೆ ಮಾಡುವಂತ ಪದ್ಧತಿ ಬಂತು. ಯಾರ್ಯಾರು ಎಲಿಜಿಬಲ್ ಆದ್ರು ಅಂತಂದ್ರೆ, ಯಾರು ಗ್ರಾಜ್ಯುಯೇಟ್ಸ್ ಇದಾರೋ ಅವರು, ಯಾರು ದೊಡ್ಡ ದೊಡ್ಡ ಜಾಗೀರ್ದಾರ್ ಜಮೀನ್ದಾರ್ ಇದ್ದಾರೋ ಅವ್ರಿಗೆ ಮತದಾನದ ಹಕ್ಕು, ಯಾರು ಸರ್ಕಾರಕ್ಕೆ ತೆರಿಗೆ ಕಟ್ಟುವಷ್ಟು ವ್ಯಾಪಾರ ವಹಿವಾಟು ಮಾಡ್ತಾರೋ ಅವರು, ಈ ಮೂರು ಗುಂಪುಗಳಿಗೆ ಮತದಾನದ ಹಕ್ಕಿತ್ತು. ಭಾರತದ ಯಾವ ಮಹಿಳೆಯರಿಗೂ ಮತದಾನದ ಹಕ್ಕಿರಲಿಲ್ಲ ಆ ಕಾಲದಲ್ಲಿ. ಇನ್ನು ದಲಿತರು ಗ್ರಾಜ್ಯುಯೇಟ್ಸ್ ಇದ್ದಾರಾ? ದಲಿತರು ಓ ಬಿ ಸಿಗಳು ಇನ್ಕ್ಲೂಡಿಂಗ್ ಶೂದ್ರಾಸ್ ಒಕ್ಕಲಿಗರಲ್ಲೇ ಲಿಂಗಾಯತರಲ್ಲೇ ದೊಡ್ಡ ದೊಡ್ಡ ಜಮೀನ್ದಾರರು ಎಷ್ಟಿದ್ದಾರೆ ಅಂದ್ರೆ 10% ಅಷ್ಟೇ ರೀ. ಇನ್ನು ಉಳಿದವರೆಲ್ಲ ಸಣ್ಣ ಅತಿ ಸಣ್ಣ ರೈತರುಗಳು, ಮಧ್ಯಮ ರೈತರುಗಳು, ಅವರ್ಯಾರು ಮತದಾನದ ಪಟ್ಟಿನಲ್ಲಿ ಸೇರಿದವರಲ್ಲ. ಇದನ್ನೆಲ್ಲ ಅನಲೈಸ್ ಮಾಡಿ ಬಾಬಾ ಸಾಹೇಬರು, ಇಫ್ ಯು ವಾಂಟ್ ಟು ಇಂಟ್ರೊಡ್ಯೂಸ್ ಟೋಟಲ್ ಡೆಮಾಕ್ರಸಿ ಇನ್ ಇಂಡಿಯಾ ಫಸ್ಟ್ ಇಂಟ್ರೊಡ್ಯೂಸ್ ಅಡಲ್ಟ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಮೊಟ್ಟ ಮೊದಲು ಇದನ್ನು ಮಾತಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಕಾರಣಕ್ಕಿರ್ಬೋದೇನೋ ಅಟಲ್ ಬಿಹಾರಿ ವಾಜಪೇಯಿಯವರು ಬಾಬಾ ಸಾಹೇಬ್ರನ್ನ ಮಾರ್ಟಿನ್ ಲೂಥರ್ ಕಿಂಗ್ಗೆ ಹೋಲಿಸಿದ್ದಾರೆ. ಈಗ ಅವ್ರು ಬದುಕಿಲ್ಲ, ಅವರ ಆತ್ಮದ ಜೊತೆ ಮಾತಾಡಿದ್ರೆ ಇದು ಸತ್ಯ ಅಂತ ಅನ್ಸುತ್ತೆ ಅಲ್ವಾ ಸರ್? 1927 ಸೈಮನ್ ಕಮಿಷನ್ ಬಂತು, ಅಲ್ಲೂ ಇದನ್ನೇ ವಾದ ಮಾಡಿದ್ರು. ಮೂರು ದುಂಡುಮೇಜಿನ ಸಭೆಗಳು ಲಂಡನ್ನಲ್ಲಿ, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಖರವಾದಂಥ ವಾದವನ್ನು ಕಾಂಗ್ರೆಸ್ನವರು ಒಪ್ಕೊಂಡ್ರು, ಬ್ರಿಟಿಷರು ಒಪ್ಕೊಂಡ್ರು. 1935 ಕಾಯ್ದೆನಲ್ಲಿ ವಯಸ್ಕ ಮತದಾನ ಪದ್ಧತಿ ಬಂತು. ಇದರಿಂದ ಆದ ಬದಲಾವಣೆ ಏನು ಅಂತ ನೋಡಿದಾಗ ರೋಮಾಂಚನ ಆಗುತ್ತೆ. ಪ್ರಜಾಪ್ರಭುತ್ವ ಅಂದರೆ ಅಬ್ರಹಾಮ್ ಲಿಂಕನ್ ಡೆಫಿನಿಷನ್ ಹೇಳೋದಾದರೆ, ಪ್ರಜೆಗಳ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ನಡೆಸಲ್ಪಡುವ ಆಡಳಿತ ವ್ಯವಸ್ಥೆ. ನಿಜ ಇದು. ಆದರೆ ದ ಸ್ಪಿರಿಟ್ ಆಫ್ ಡೆಮಾಕ್ರಸಿ ಏನು ಅಂತಂದರೆ, ಯಾವುದೇ ರಕ್ತಪಾತವಿಲ್ಲದೆ ಪ್ರಜೆಗಳ ಸಾಮಾಜಿಕ ಆರ್ಥಿಕ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಬಲ್ಲ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಹೌದು, ಇದು ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದೆಯಾ ಅಂತ ನೋಡಿದಾಗ 1935 ಕಾಯ್ದೆ ಆಗುತ್ತೆ. 1936 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ತಾರೆ ಬಾಬಾ ಸಾಹೇಬರು. 1937 ಸಾರ್ವತ್ರಿಕ ಚುನಾವಣೆ ಬರುತ್ತೆ, ಬ್ರಿಟಿಷ್ ಭಾರತದ ಸಾರ್ವತ್ರಿಕ ಚುನಾವಣೆ. ಸೊ ಚುನಾವಣೆಗೆ ಓಟ್ ಕೇಳಕ್ಕೋಬೇಕಲ್ಲ. ವಯಸ್ಕ ಮತದಾನ ಪದ್ಧತಿಯಿಂದಾಗಿ 21 ವಯಸ್ಸಾದ ಎಲ್ಲರಿಗೂ ಮತದಾನದ ಹಕ್ಕು ಸಿಕ್ತು. ಚುನಾವಣೆ ಬಂತು, ಹೊಲಗೇರಿ ಮಾದಿಗೇರಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಅಕ್ಕ ಅಣ್ಣ ಅಪ್ಪ ಅಂತ ಕೇಳಕ್ಕೆ ಶುರು ಮಾಡಿದ್ರು ನೋಡಿ. ಕೈ ಮುಗಿಲೇಬೇಕು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೌಡರು ಪಟೇಲರು ಶಾನ್ಭೋಗರು ಹೊಲೆಯರು ಮಾದಿಗರಿಗೆ ಕೈ ಮುಗಿಯೋದು ನೋಡಿದ್ದೀರ? ನೋಡಿದ್ದೀರ ಎಲ್ಲಾದರೂ ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು. ಆದರೆ ವಯಸ್ಕ ಮತದಾನ ಪದ್ಧತಿ ಬಂದು 21 ವಯಸ್ಸಾದವ್ರಿಗೆ ಎಲ್ಲರಿಗೂ ಮತದಾನದ ಹಕ್ಕು ಸಿಕ್ಕಿದೆ ಅಂದ ತಕ್ಷಣ ಕೇರಿಗಳಿಗೋಗಿ ಅಕ್ಕ
ಅಣ್ಣ ನೋಡಿ, ಇದನ್ನ ಬಾಬಾ ಸಾಹೇಬರು ಗ್ರೇಟೆಸ್ಟ್ ರೆವಲ್ಯೂಷನ್ ಅಂತ ಹೇಳ್ತಾರೆ ಇದನ್ನ. ಆಮೇಲೆ ಕ್ಯೂ ನಿಂತ್ಕೋಬೇಕಲ್ಲ, ಪೋಲಿಂಗ್ ಬೂತಲ್ಲಿ ಕ್ಯೂ ನಿಂತ್ಕೋಬೇಕಲ್ಲ. ನಮ್ಮಂಥವ್ರು ರಾಜಕಾರಣಿಗಳು ಅಡ್ಡ ಬಳಸ್ಕೊಂಡು ಹೋಗಿ ಓಟ್ ಹಾಕ್ಬಿಡ್ತೀವಿ, ಆದರೆ ಸಾಮಾನ್ಯ ಜನ ಕ್ಯೂ ನಿಂತ್ಕೋಬೇಕಲ್ಲ. ಕ್ಯೂ ನಿಂತ್ಕೊಳ್ಳುವಾಗ ನಮ್ಮ ದೇಶದ ವಿಶೇಷ ಏನು ಅಂತಂದರೆ ಪಕ್ಕ ಪಕ್ಕದಲ್ಲಿ ಅಂಟ್ಕೊಂಡು ಹೋಗೋದು ನಮ್ಮ ವಿಶೇಷ. ನೀವು ಅಮೇರಿಕಾ ಬೇರೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಹೋದ್ರೆ ದೂರ ದೂರ ನಿಂತ್ಕೋತಾರೆ, ಹಿಂಗೆ ಶೇಕೆಂಡ್ ಮಾಡ್ಬೋದು, ಬಟ್ ನಾವು ಹತ್ತತ್ರ ಹೋಗ್ತೀವಿ. ಕ್ಯೂ ನಿಂತ್ಕೋಬೇಕಲ್ಲ, ಒಬ್ರನ್ನೊಬ್ರು ಒತ್ತರಿಸ್ಕೊಂಡು ನಿಂತ್ಕೋಬೇಕು. ಮುಟ್ಟಬೇಡ ಅನ್ನೋರು ಮುಟ್ಟಿಸ್ಕೊಳಕ್ಕೆ ಶುರು ಆಗ್ಬಿಟ್ರು ನೋಡಿ. ದಿಸ್ ಈಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಆ್ಯಂಡ್ ದಿಸ್ ಈಸ್ ದ ಬ್ಯೂಟಿಫುಲ್ ಸ್ಟ್ರಾಟಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಾಪ್ಟೆಡ್.